ನನ್ನ ಆತ್ಮೀಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ತಾವೇ ಮೊದಲಿಗರಾಗಿ ನೋಡಲು ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಈ ಒಂದು ವಿಶೇಷವಾದಂತಹ ಟಾಪಿಕ್ನಲ್ಲಿ ನಾವು ಇಂದು ಯಾವ ಪ್ರಾಣಿ ಅಥವಾ ಪಕ್ಷಿಗಳು ದಾರಿಗೆ ಅಡ್ಡ ಬಂದರೆ ಶುಭ ಶಕುನ ಇಲ್ಲಿದೆ ನೋಡಿ ಸಂಪೂರ್ಣ ವಿವರ ನಂಬಿಕೆಗಳ ಮೇಲೆ ಮನುಷ್ಯನ ಜೀವನ ಕೂಡ ನಿಂತಿದೆ ಅದು ಮನುಷ್ಯನ ವ್ಯವಹಾರಿಕ ಅಥವಾ ಬೇರೆ ರೀತಿಯ ನಂಬಿಕೆಗಳು ಕೂಡ ಆಗಿರಬಹುದು ಜೀವನದಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ ಏನು ಮಾಡಲು ಕೂಡ ಆಗಲ್ಲ ಕೆಲವೊಂದು ನಂಬಿಕೆಗಳು ನಮಗೆ ತುಂಬಾ ವಿಚಿತ್ರ ಎನಿಸಿದರೂ ಕೂಡ ಅದರ ಹಿಂದೆ ಕೆಲವು ಕಾರಣಗಳು ಕೂಡ ಇರುತ್ತವೆ ಇದರಲ್ಲಿ ಮುಖ್ಯವಾಗಿ ಬೆಕ್ಕು ದಾರಿಗೆ ಅಡ್ಡ ಬಂದರೆ ಅದು ತುಂಬಾ ಅಪಶಕುನವೆಂದು ಕೂಡ ಹೇಳಲಾಗುತ್ತದೆ ಹೆಚ್ಚಿನವರು ಇದನ್ನ ಮೂಢ ನಂಬಿಕೆ ಎಂದು ಹೇಳಿದರೂ ಕೆಲವರು ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಹೋಗುತ್ತಾರೆ ಬೆಕ್ಕು ಅಡ್ಡ ಬಂದರೆ ಆಗ ನೀವು ಆ ಜಾಗದಲ್ಲಿ ಸ್ವಲ್ಪ ಸಮಯ ನಿಂತು ಬಳಿಕ ಪ್ರಯಾಣಿಸಬೇಕು ಅದೇ ರೀತಿಯಲ್ಲಿ ಪ್ರಕೃತಿಯು ನಮಗೆ ಕೆಲವೊಂದು ಸೂಚನೆಗಳನ್ನು ನೀಡಲು ಪ್ರಾಣಿ ಹಾಗೂ ಪಕ್ಷಿಗಳನ್ನು ದಾರಿಗೆ ಅಡ್ಡ ಬರುವಂತಹ ಅಡ್ಡ ಬರುವಂತೆ ಮಾಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಮೊದಲನೆಯದಾಗಿ ಹಲ್ಲಿ ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಹಲ್ಲಿಯು ತುಂಬ ಅದೃಷ್ಟ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ ಇದು ನಿಮ್ಮ ದಾರಿಗೆ ಅಡ್ಡವಾಗಿ ಬಂದರೆ ಆಗ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗಲಿದೆ ಎಂದು ತಿಳಿದುಕೊಳ್ಳಬೇಕು ನೀವು ಯಾವುದಾದರೂ ಮುಖ್ಯ ಕೆಲಸಕ್ಕೆ ಹೋಗುತ್ತಲಿದ್ದರೆ ಆಗ ಅಲ್ಲಿ ಅಡ್ಡ ಬಂದರೆ ಅದು ಯಶಸ್ಸಿನ ಸೂಚನೆ ಎಂದು ಹೇಳಲಾಗುತ್ತದೆ ಇನ್ನು ಗೂಬೆ ಗೂಬೆಯು ನಿಮ್ಮ ದಾರಿಗೆ ಅಡ್ಡಬಂದರೆ ಅಥವಾ ನಿಮ್ಮ ಕಣ್ಣಿಗೆ ಪದೇ ಪದೇ ಕಾಣಿಸಿಕೊಂಡರೆ ಆಗ ಅದು ಪ್ರಕೃತಿಯ ಕರೆ ಎಂದು ತಿಳಿದುಕೊಳ್ಳಬೇಕು ಗೂಬೆಯು ಜ್ಞಾನ ಹಾಗೂ ಸ್ವಾತಂತ್ರ್ಯದ ಸಂಕೇತವಾಗಿದೆ ನೀವು ಯಾವುದೇ ರೀತಿಯ ಗೊಂದಲದಲ್ಲಿ ಇದ್ದರೆ ಆಗ ಪ್ರಕೃತಿಯು ನಿಮಗೆ ನೆರವಾಗಲು ಮುಂದೆ ಬರುವುದು ನಿಮ್ಮ ಸ್ವಾತಂತ್ರ್ಯದ ಮೇಲೆ ನಂಬಿಕೆಯನ್ನ ಇಟ್ಟುಕೊಳ್ಳಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಬೇರೆಯವರು ನಿಮ್ಮನ್ನು ದಾರಿ ತಪ್ಪಿಸುವುದನ್ನ ತಡೆಯಿರು ಎನ್ನುವುದರ ಸೂಚನೆಯಾಗಿದೆ ಇನ್ನು ಗಿಳಿ ಗಿಳಿಯು ನಿಮ್ಮ ದಾರಿಗೆ ಅಡ್ಡ ಬರುವುದು ಅಥವಾ ಪದೇ ಪದೇ ನಿಮ್ಮ ಕಣ್ಣಿಗೆ ಕಾಣಿಸುವುದು ಶುಭಶಕುನವೆಂದು ಪರಿಗಣಿಸಲಾಗಿದೆ ಈ ಪಕ್ಷಿಯು ನಿಮಗೆ ಪಿತೃಗಳ ಆಶೀರ್ವಾದದ ಸೂಚನೆಯಾಗಿದೆ ಮತ್ತು ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡು ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಮುಂದುವರಿಯಬೇಕೆಂದು ಇದು ಹೇಳುತ್ತದೆ ಇನ್ನು ಗಿಡುಗ ಗಿಡುಗನ ದೊಡ್ಡ ಕಣ್ಣುಗಳು ಕುತೂಹಲದ ಸಂಕೇತವಾಗಿದೆ ಗಿಡುಗ ನಿಮ್ಮ ದಾರಿಗೆ ಅಡ್ಡ ಬಂದರೆ ಅಥವಾ ಪದೇ ಪದೇ ನಿಮ್ಮ ಕಣ್ಣಿಗೆ ಗೋಚರಿಸಿದರೆ ಆಗ ನಿಮಗೆ ಮುಂದಿನ ದಿನಗಳಲ್ಲಿ ಜೀವನವು ದೊಡ್ಡ ಪಾಠ ಕಲಿಸಲಿದೆ ಎಂದು ಪ್ರಕೃತಿಯ ಸೂಚನೆಯಾಗಿದೆ ಇನ್ನು ಕೊನೆಯದಾಗಿ ಗೋಸುಂಬೆ ಜೀವನದಲ್ಲಿ ಕೆಲವೊಂದು ಸಲ ನೀವು ತುಂಬ ಕಠಿಣ ಪರಿಶ್ರಮ ಪಟ್ಟರೂ ಅದರಿಂದ ನಿರೀಕ್ಷಿತ ಮಟ್ಟದ ಫಲಿತಾಂಶ ಪಡೆಯಲು ತುಂಬಾ ಕಷ್ಟವಾಗುವುದು ಇಂತಹ ಸಮಯದಲ್ಲಿ ನೀವು ಜೀವನದ ಗುರಿ ಬದಲಾವಣೆ ಮಾಡುವಿರಿ ಮತ್ತು ಅನುಕೂಲವಾಗಿರುವುದರ ಬಗ್ಗೆ ಆಲೋಚನೆ ಮಾಡುವಿರಿ ಇಂತಹ ಸಮಯದಲ್ಲಿ ಗೋಸುಂಬೆಯು ದಾರಿಗೆ ಅಡ್ಡ ಬಂದರೆ ಅಥವಾ ಪದೇ ಪದೇ ನಿಮ್ಮ ಕಣ್ಣಿಗೆ ಕಾಣಿಸಿದರೆ ನೀವು ಅದೇ ಗುರಿಯ ಮೇಲೆ ಗಮನಹರಿಸಬೇಕು ಎಂದು ಪ್ರಕೃತಿಯು ನೀಡುವ ಸೂಚನೆಯಾಗಿರುವುದು ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೆ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು